ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಬದನೆಕಾಯಿಂದ ಯಾವ ರೀತಿ ಒಳ್ಳೆಯ ಒಂದು ಸೈಡ್ ಡಿಶ್ನ ಮಾಡ್ಬೋದು ಅಂತ ತೋರ್ಸ್ಕೊಡಕತ್ತೇನ್ ರೀ ರುಚಿ ಇರ್ತೈತಿ ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತತ್ರಿ ಬರ್ರಿ ಹೇಗಾದ್ರೆ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಕುಕ್ಕರ್ಗೆ ನಾನು ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನು ರೀ ಎಣ್ಣೆ ಕಾದ್ಮೇಲೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಅರ್ಧ ಅರ್ಧ ಮಾಡಿ ಕಟ್ ಮಾಡಿಕೊಂಡು ಎಣ್ಣೆಗೆ ಸೇರಿಸ್ಕೊಳೇನು ರೀ ಅದಾದಮೇಲೆ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳತ್ತೀನಿ ರೀ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡೇನೆ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೂ ಜಾಸ್ತಿ ಹಸಿಮೆಣಸಿನಕಾಯಿನ ಸೇರಿಸ್ಕೊಬೋದು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿ ಇಟ್ಕೊಂಡಿತ್ತು ರೀ ಅದನ್ನು ಸೇರಿಸ್ಕೊಂಡೇನಿ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತದ್ರಿ ಈಗ ಟೊಮ್ಯಾಟೋನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ನಿಮ್ಗೆ ಸ್ವಲ್ಪ ಇನ್ನೂ ಹುಳಿ ಹುಳಿ ಬೇಕಪ್ಪ ಈ ಚಟ್ನಿ ಅಂದ್ರೆ ಇನ್ನೂ ಒಂದು ಟೊಮ್ಯಾಟೋನ ಸೇರಿಸ್ಕೋಬೋದು ರೀ ಈಗ ನೋಡಿರಿ ಲೈಟಾಗಿ ಟೊಮ್ಯಾಟೊ ಫ್ರೈ ಆದಮೇಲೆ ಪಾವ್ ಕಿಲೋದಷ್ಟು ಬದನೇಕಾಯಿ ಅಂದರೆ ಕಾಲು ಕೆ ಜಿಯಷ್ಟು ಗುಂಡ್ ಬದನೇಕಾಯಿ ಅಥವಾ ಮುಳ್ಳು ಬದನೇಕಾಯಿನ ನಾನು ಕಟ್ ಮಾಡ್ಕೊಂಡು ರೀ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ರೀ ಮತ್ತು ಬದ್ನೆಕಾಯಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಎಣ್ಣೆ ಒಳಗನ್ನು ಲೈಟಾಗಿ ಒಂಚೂರು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನಿಮ್ಗೆ ಒಂದೇ ಥರ ಪಲ್ಯ ತಿಂದು ಬೇಜಾರಾದಾಗ ಇಲ್ಲ ಅಂದರೆ ನಿಮ್ಗೆ ಟೈಮ್ ಇಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಈ ಡಿಫ್ರೆಂಟ್ ರುಚಿ ಕೊಡುವಂತಹ ಸೈಡ್ ಡಿಶ್ನ ಮಾಡ್ಕೋಬೋದು ರೀ ಬದನೇಕಾಯಿ ಪ್ರಿಯರಿಗಂತೂ ಅಗದಿ ಟೇಸ್ಟಿ ಇರ್ತೈತೆ ಅಂತ ಹೇಳ್ಬೋದು ಈಗ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೇನೆ ಈಗ ನೋಡಿರಿ ಚಂದಾಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳತ್ತೇನೆ ಆಲ್ರೆಡಿ ಬದನೇಕಾಯಿ ಕೂಡ ಲೈಟಾಗಿ ಸಾಫ್ಟ್ ಆಗೈತಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನೀವು ಬದನೆಕಾಯಿ ಚಟ್ನಿ ಅನ್ಬೋದು ಇಲ್ಲಾಂದ್ರೆ ಬದನೆಕಾಯಿ ಗೊಜ್ಜು ರೀ ಇಷ್ಟು ಫ್ರೈ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳತ್ತೈತ್ರಿ ಬದನೆಕಾಯಿ ಬೇಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಇದಕ್ಕಿಂತ ಜಾಸ್ತಿ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ನೀರು ನೀರು ಆಗಿಬಿಡ್ತತಿ ಮೇನ್ ಜೋಳದ ರೊಟ್ಟಿ ಮತ್ತು ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ದೋಸೆ ಮಾಡಿದಾಗೂ ಕೂಡ ಇದು ಒಳ್ಳೆ ಸೈಡ್ ಡಿಶ್ ರೀ ಚಟ್ನಿ ಪಲ್ಯ ಮಾಡೋಕೆ ಟೈಮ್ ಇಲ್ಲೇ ಇದ್ದಾಗ ಮಾಡ್ಬೋದು ಈಗ ಕುಕ್ಕರ್ ಮುಶ್ರಾ ಮುಚ್ಚಿ ನಾನು ಮೂರರಿಂದ ನಾಲ್ಕು ಸಿಟಿ ಕುಗ್ಸ್ಕೊಳತ್ತೇನೆ ಬದನೇಕಾಯಿ ಮೆತ್ತಗೆ ಕುದ್ರನ ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಹಾಗಾಗಿ ಈಗ ನೋಡಿರಿ ನಾಲ್ಕು ಸಿಟಿ ಕುಗ್ಗಿಸ್ಕೊಂಡಾಯ್ತು ಬದನೇಕಾಯಿ ಯಾವ ರೀತಿ ಕುದ್ದಾವಂತ ನೋಡೂನು ನೋಡಿರಿ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ಫುಲ್ ಸಾಫ್ಟಾಗಿ ಕುದ್ದವು ನಾಲ್ಕು ಸಿಟಿ ಅಂದಮೇಲೆ ಫುಲ್ ಮೆತ್ತಗೆ ಹಾಗೆ ಆಗಿರ್ತಾವೆ ಈಗ ನೋಡಿರಿ ಚೆಂದಾಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಈ ಥರ ಒಂದು ಸ್ಮ್ಯಾಶರಿಂದ ಈ ಥರ ಚೆಂದಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಚಟ್ನಿ ಚಲೋ ಬರಂಗಿಲ್ಲ ಒಂಥರ ಬದ್ನೆಕಾಯಿ ಪೀಸ್ ಪೀಸ್ ಸಿಕ್ಕಂಗೆ ಆಗ್ತವೆ ಹಾಗಾಗಿ ಪೂರ್ತಿ ಚೆಂದಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಭರ್ತಾ ಮಾಡ್ಕೋಬೇಕಾದ್ರೆ ಯಾವ ರೀತಿ ಎಲ್ಲ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿರ್ತೇವಲ್ಲ ಅದೇ ಥರ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಟೊಮ್ಯಾಟೊ ಪೂರ್ತಿ ಸ್ಮ್ಯಾಶ್ ಆಗಬೇಕ್ರಿ ಅಲ್ಲಿವರೆಗೂ ನೋಡಿರಿ ಈ ರೀತಿ ಒಳ್ಳೆ ಘಮ ಬರಾತಿತ್ತು ಆಲ್ರೆಡಿ ನಾವು ಒಗ್ಗರಣೆ ಹಾಕಿದ್ವಲ್ಲ ಹಾಗಾಗಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿದೆ ಎಲ್ಲ ಒಳ್ಳೆ ಘಮ ರೀ ಈಗ ನೋಡಿರಿ ಇಷ್ಟು ಸ್ಮ್ಯಾಶ್ ಆದಮೇಲೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತ್ರಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಅದಾದ್ಮೇಲೆ ರೀ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನ ಕುಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತೀ ಈಗ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರ್ಕೊಂಡು ಸೇರಿಸ್ಕೊಳತ್ತೈತ್ರಿ ಒಂದು ಹೆಸಳು ಕರಿಬೇವು ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಮತ್ತೊಂದು ಸಾರಿ ಒಗ್ಗರಣೆ ಕೊಟ್ರೆ ಒಳ್ಳೆ ರುಚಿ ಕೊಡ್ತತ್ರಿ ಚಟ್ನಿ ಹಾಗಾಗಿ ಈಗ ನೋಡ್ರಿ ಕುಕ್ಕರ್ ಒಳಗೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳತ್ತೀ ಈ ಥರ ಒಗ್ಗರಣೆ ಕೊಟ್ರ ಬದನೆಕಾಯಿ ಚಟ್ನಿ ಒಳ್ಳೆ ಟೇಸ್ಟ್ ಕೊಡ್ತತಿ ಅಂತ ಹೇಳ್ಬೋದು ರೀ ನಿಮ್ಗೆ ಉಪ್ಪು ಖಾರ ಕಮ್ಮಿ ಅನಿಸಿದ ಇನ್ನೊಂಚೂರು ಉಪ್ಪು ಸೇರಿಸ್ಕೋಬೋದು ರೀ ಖಾರ ಕಮ್ಮಿ ಅನ್ಸಿದ್ರೆ ಒಂಚೂರು ಅಜ್ಕಾರದ ಪುಡಿನೂ ಕೂಡ ಸೇರಿಸ್ಕೋಬೋದು ಈಗ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೂರಿಂದ ನಾಲ್ಕು ನಿಮಿಷ ಚಂದಗೆ ಕುದಿಸ್ಕೋಬೇಕಾಗ್ತದೆ ರೀ ಈ ಚಟ್ನಿನ ಇಷ್ಟಾದ್ರೆ ಬದನೆಕಾಯಿ ಚಟ್ನಿ ಅಥವಾ ಬದ್ನೇಕಾಯಿ ಬರ್ತಾ ಅಂತ ರೀ ಇಲ್ಲ ಅಂದ್ರೆ ಬದನೆಕಾಯಿ ಗೊಜ್ಜು ಅಂತ ಕರಿಬೋದು ಈ ಡಿಫ್ರೆಂಟ್ ಆದ ಸೈಡ್ ಡಿಶ್ ಇವತ್ತು ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೇನೆ ರೀ ಮತ್ತು ರೀ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ